ಈಗಾಗಲೇ ಹೆಜ್ಜೆ ಹೆಜ್ಜೆಗೂ ಕೆಲವು ಕಡೆ ತೊಂದರೆ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಸಿಎಂ ತವರಲ್ಲಿ ರಾಮನ ಸಂಭ್ರಮಕ್ಕೆ ಹೆಜ್ಜೆ ಹೆಜ್ಜೆಗೂ ಕಿರಿಕ್ ಅನ್ನುವಂತಹ ಕೇಳಿ ಬಂದಿದೆ ನೂರ ಹನ್ನೊಂದು ಅಡಿ ಉದ್ದದ ಅಗರಬತ್ತಿ ಉರಿಸೋದಕ್ಕೆ ಪೂರ್ಣ ಅನುಮತಿ ಸಿಗ್ತಾ ಇಲ್ವಂತೆ ಇಪ್ಪತ್ನಾಲ್ಕು ದಿನ ಬದಲಿಗೆ ಎರಡು ತಾಸಿಗಷ್ಟೇ ಪೊಲೀಸರು ಅನುಮತಿ ಕೊಟ್ಟಿದ್ದಾರೆ ಇದು ಸಹಜವಾಗಿ ಹಿಂದೂ ಭಕ್ತರನ್ನ ಕೆರಳಿಸ್ತಾ ಇದೆ ಯಾಕೆ ಕೊಡಲ್ಲ ಅನ್ನುವಂತಹ ಚಕಾರವನ್ನ ಎತ್ತೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಸಮಸ್ಯೆ ಕೊಟ್ರೆ ಹೇಗೆ ಇಡೀ ದೇಶವೇ ಸಂಭ್ರಮಿಸ್ತಾ ಇರುವಂತಹ ಉತ್ಸವದಲ್ಲಿ ನಮಗೂ ಕೂಡ ಒಂದು ಅವಕಾಶ ಈ ರೀತಿ ಸಿಕ್ಕಿ ನಮ್ದು ಕೂಡ ಒಂದು ಕೊಡುಗೆ ಈ ರೀತಿಯಾಗಿರ್ಲಿ ಅನ್ನೋದು ಇವರು ಭಾವನೆ ಬಟ್ ಪೊಲೀಸರು ಅನುಮತಿ ಕೊಡ್ತಾ ಇಲ್ಲ ಅಯೋಧ್ಯೆಯಲ್ಲಿನ ಬಾಲಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ವೈಭವ ಸಂಭ್ರಮ ಎಲ್ಲದೂ ಕೂಡ ಮನೆ ಮಾಡಿದೆ ಈ ನಡುವೆ ಮೈಸೂರಿನಲ್ಲೂ ಕೂಡ ಸಂಭ್ರಮವು ಕೂಡ ಮುಗಿಲು ಮುಟ್ಟಿದೆ ಅದಕ್ಕೆ ಕಾರಣ ಮೈಸೂರಿನವರೇ ಆ ರಾಮನನ್ನ ಕೆತ್ತಿದಂಥ ಶಿಲ್ಪಿ ಮೈಸೂರಿನಲ್ಲೇ ಆ ಕಲ್ಲು ಸಿಕ್ಕಿದ್ದಂತಹದ್ದು ಹೀಗಾಗಿ ಬೇರೆಲ್ಲ ಕಡೆಗಳಿಂದಲೂ ಕೂಡ ಮೈಸೂರಿನಲ್ಲಿ ಸಂಭ್ರಮ ಬಹಳ ದುಪ್ಪಟವಾಗಿದೆ ಹೀಗಾಗಿ ಮೈಸೂರಿನ ಸೈಕಲ್ ಪ್ಯೂರ್ ಅಗರಬತ್ತಿಯವರು ಒಟ್ಟು ನೂರ ಹನ್ನೊಂದು ಅಡಿ ಉದ್ದದ ಒಂದು ಅಗರಬತ್ತಿಯನ್ನು ಕೂಡ ತಯಾರಿಸಿದ್ದಾರೆ ಇದು ಒಟ್ಟು ಇಪ್ಪತ್ತ ನಾಲ್ಕು ದಿನಗಳ ಕಾಲ ಉರಿಯುವಂತಹ ಒಂದು ಅಗರಬತ್ತಿ ಈ ಅಗರಬತ್ತಿಯನ್ನು ನಾಳೆ ಬೆಳಗ್ಗೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಅದನ್ನು ಹಚ್ಚಲಾಗುತ್ತೆ ಏನೋ ಶಿಲ್ಪಿ ಏನೋ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯನ್ನು ಕೆತ್ತಿರುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ತಾಯಿ ಈ ಒಂದು ಅಗರಬತ್ತಿಯನ್ನು ಕೂಡ ಹಚ್ಚುವ ಮೂಲಕವಾಗಿ ಇದರ ಉದ್ಘಾಟನೆ ಕೂಡ ನಡೆಯುತ್ತೆ ಅಂದರೆ ಅಯೋಧ್ಯೆ ಶ್ರೀರಾಮನ ಹಿನ್ನೆಲೆಯಲ್ಲಿ ಒಟ್ಟು ಮೈಸೂರಿನ ಅನೇಕ ಅನೇಕ ಕಡೆಗಳಲ್ಲಿ ವಿವಿಧ ರೀತಿಯಂತಹ ಸಮಾರಂಭಗಳು ಕೂಡ ನಡೀತಾ ಇದ್ದಾವೆ ಇದಕ್ಕೆ ಪೂರಕವಾಗಿಯೇ ಈ ಇಂಥದ್ದೊಂದು ಬೃಹತ್ತಾದಂತಹ ಅಗರಬತ್ತಿಯನ್ನು ಕೂಡ ಈಗ ಸೈಕಲ್ ಅಗರಬತ್ತಿಯವರು ತಯಾರಿಸಿರುವಂಥದ್ದು ಸರ್ ಈಗ ಪ್ರಮುಖವಾಗಿ ಒಟ್ಟು ಎಷ್ಟು ದಿನಗಳ ಕಾಲ ಆಯಿತು ಇದನ್ನು ರೆಡಿ ಮಾಡೋದಕ್ಕೆ ಸುಮಾರು ಹದಿನೆಂಟು ಜನ ನನ್ನ ಎಂಪ್ಲಾಯೀಸ್ ಮೈಸೂರಿನ ಸೈಕಲ್ ಪ್ಯೂರ್ ಅಗರಬತ್ತಿಯ ಎಂಪ್ಲಾಯೀಸು ಇಪ್ಪತ್ತ್ ದಿನ ಸತತ

ನಿಜವಾಗ್ಲೂ ಹೇಳಬೇಕಂದ್ರೆ ರಾಮನ ಜಪವನ್ನೇ ಮಾಡ್ತಾ ಒಂದು ಅಗರಬತ್ತಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗಲಾರ್ದು ಒಟ್ಟು ಇದು ಎಷ್ಟು ದಿನ ಉರಿಯುವಂಥದ್ದು ಸರ್ ಇದು ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಈ ಹಿಂದೆ ಈಗಾಗಲೇ ಹತ್ತಡಿ ಇಪ್ಪತ್ತಡಿ ಹೀಗೆಲ್ಲ ಮಾಡಿದಾಗ ಈ ಒಂದು ನೂರ ಹನ್ನೊಂದು ಅಡಿಯ ಸುಮಾರು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ದಿನಗಳು ಗಾಳಿಯಲ್ಲಿ ಅಂದರೆ ಹೊರಾಂಗಣದಲ್ಲಿ ಇಟ್ಟಾಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿವಸ ಉರಿಬಹುದು ಅಂತಕ್ಕಂಥದ್ದು ನಮ್ಮ ಒಂದು ಅಂದಾಜು ಸರ್ ಈಗ ನಿಮಗೆ ಪರ್ಮಿಷನ್ ಸಿಕ್ಕಿರುವಂಥದ್ದು ಎಷ್ಟು ಅವಧಿಗೆ ಸರ್ ನಮಗೆ ಕೆ ನಮ್ಮ ಮೈಸೂರಿನ ನಗರ ಪೊಲೀಸ್ ಆಯುಕ್ತರು ನಮಗೆ ಎರಡು ಗಂಟೆಗಳ ಕಾಲ ಅದನ್ನು ಉರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮೊದಲನೇದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು ಮೊದಲನೇದಾಗಿ ಪ್ಯಾಲೇಸ್ನ ಮುಂಭಾಗ ಟೂರಿಸ್ಟ್ಗಳಿರ್ತಾರೆ ಅಲ್ಲೇ ಅಲ್ಲಿ ಪ್ರಾಣಿ ಪಕ್ಷಿಗಳ ಓಡಾಟ ಹೆಚ್ಚಿದೆ ಹಾಗಾಗಿ ಯಾರಿಗೂ ತೊಂದರೆ ಆಗದಂತೆ ಎರಡು ಗಂಟೆ ಕಾಲ ಎರಡು ಗಂಟೆಗಳ ಕಾಲ ಅದನ್ನು ಉರಿಸಿ ಅದನ್ನು ತದನಂತರ ತೆಗೆದುಕೊಂಡು ಹೋಗಬೇಕು ಅಂತ ನಮಗೆ ಅನುಮತಿ ಕೊಟ್ಟಿದ್ದಾರೆ ನಾವು ಅದಕ್ಕೆ ಭದ್ರಾಗಿದ್ದೇವೆ ನೀವು ಭದ್ರಾಗಿರುವಂಥ ಪ್ರಶ್ನೆ ಬೇರೆ ತೊಂದರೆ ಆಗೋದು ಅಂತಂದರೆ ಏನು ಒಬ್ಬ ಬೆಂಕಿ ಥರ ಉರಿಯುತ್ತಾ ಇಲ್ಲ ಸರ್ ಖಂಡಿತ ಇದೇನು ಏನು ಉರಿಯೋದಿಲ್ಲ ಒಂದು ಸಲ ಹತ್ತಿಸಿದ ಮೇಲೆ ಅದು ನಿಧಾನವಾಗಿ ಘನವಾಗಿ ಅದು ಬಹಳ ಘನತೆಯಿಂದ ಕಡ್ಡಿ ಉರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅದರಲ್ಲಿ ಸಾಕಷ್ಟು ಅಂದರೆ ದಶಾಂಗಗಳನ್ನು ನಾವು ಹಾಕಿದ್ದೇವೆ ಯಾವುದೂ ಕೂಡ ಇದರಲ್ಲಿ ಪ್ರತಿರೋಧವನ್ನು ಅಥವಾ ಯಾರಿಗೂ ತೊಂದರೆ ಕೊಡುವಂತಹ ಯಾವುದೇ ಒಂದು ಅಂಗಗಳನ್ನು ನಾವು ಇದರಲ್ಲಿ ಹಾಕಿಲ್ಲ ದಶಾಂಗ ಇವೆಲ್ಲ ಸ್ಕ್ರಿಪ್ಚರ್ಸಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಪದಾರ್ಥಗಳನ್ನೇ ನಾವು ಹಾಕಿದ್ದೇವೆ ಸ ಸಾ ಇದು ಸಾಂಬ್ರಾಣಿ ಅಗರು ದೇವದಾರು ಶ್ರೀಗಂಧ ಹೀಗೆ ಈ ಥರ ಪದಾರ್ಥಗಳನ್ನೇ ಹಾಕಿರೋದನ್ನ ಯಾರಿಗೂ ತೊಂದರೆ ಆಗುತ್ತೆ ಉತ್ತಮ ಸುಗಂಧವನ್ನ ಪಸರಿಸುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಸರ್ ಅಂದ್ರೆ ಇದು ಗಾಳಿ ಬಂದ್ರೆ ಗಾಳಿ ಬಂದ್ರೆ ಕಿಡಿ ಹಾರುವಂತಹ ಸಂದರ್ಭ ಯಾವುದೇ ಇರುವುದಿಲ್ಲ ಏನು ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗತ್ತೆ ಅಂದ್ರೆ ಯಾಕೆಂದ್ರೆ ನಾವು ಇದನ್ನ ಹತ್ತರಿಂದ ಹನ್ನೆರಡು ಅಡಿ ಎತ್ತರಕ್ಕೆ ಮಾತ್ರ ನಾವು ಜೋಡಿಸ್ತಾ ಇದ್ದೇವೆ ಆ ಹತ್ತು ಹನ್ನೆರಡು ಅಡಿ ಎತ್ತರದಲ್ಲಿ ತುಂಬಾ ಅತಿ ಹೆಚ್ಚು ಒತ್ತಡ ಹೆಚ್ಚಾದಾಗ ಗಾಳಿ ಆ ಒಂದು ಕಡ್ಡಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬೂದಿ ಏನಿರುತ್ತೆ ಬೂದಿ ಅಕ್ಕಪಕ್ಕದ ಒಂದು ಎರಡು ಮೂರು ಅಡಿ ಅಥವಾ ಐದು ಅಡಿ ದೂರಕ್ಕೆ ಹಾರಬಹುದು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೇ ಥರ ಅಹಿತಕರವಾಗಲಿ ಆಘಾತವಾಗುವಂತಹ ಪರಿಸ್ಥಿತಿ ಎದು ಬರೋಲ್ಲ ಇದು ನಮ್ಮ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನೀವು ಇಂದೇನು ಕೂಡ ಇದನ್ನು ಮಾಡಿದ್ದೀರಿ ಹಾಗಾಗಿ ನಮ್ಗೆ ಅನುಭವ ಇದೆ ನನ್ನ ಪ್ರಶ್ನೆ ಇರುವಂಥದ್ದು ಬೆಂಕಿ ಆದರೆ ಎಸ್ ಕರೆಕ್ಟಪ್ಪ ಬೆಂಕಿ ತೊಂದರೆ ಆಗುತ್ತೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇದು ಓನ್ಲಿ ಸ್ಮೆಲ್ ಬರುವಂಥದ್ದು ಹಾಗಾಗಿ ಒಂದು ಭಕ್ತಿಯ ಸ್ವರೂಪವಾಗಿ ನೀವು ಮಾಡಿರೋದಕ್ಕೆ ನಿಮ್ಗೆ ಅಲ್ಲೇ ಇಡಬೇಕ ಒಂದು ಆಸೆ ಇದೆಯಾ ಸರ್ ಏನಂದ್ರೆ ನಾವು ನೂರ ಹನ್ನೊಂದು ಅಡಿ ಮಾಡಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಬಹಳ ಮುಖ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ಹೆಸರಿನಲ್ಲಿ ನಾವು ಮಾಡಬೇಕು ಅಂದ್ಕೊಂಡ್ವಿ ಎಲ್ಲದಕ್ಕಿಂತ ನಮ್ಮ ಸಂಸ್ಥೆಯ ಒಂದು ಟ್ಯಾಗ್ಲೈನ್ ಇದೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅಂತ ಇದು ಅದು ಕೂಡ ಮೂರಾಗುತ್ತೆ ಹಾಗಾಗಿ ಈ ಮೂರನ್ನು ಸೇರಿ ನೂರ ಹನ್ನೊಂದು ಅಡಿಯನ್ನು ನಾವು ಕೋಟೆ ಆಂಜನೇಯ ಇರಿಸಿ ಎಲ್ಲರಿಗೂ ಗೊತ್ತಿದೆ ಮೈಸೂರಿನಲ್ಲಿ ಪ್ರಮುಖ ಸ್ಥಳ ಸಾಕಷ್ಟು ಕೋಟೆ ಆಂಜನೇಯ ದೇವಸ್ಥಾನದ ಮುಂದೆ ಆದಂತಹ ಎಲ್ಲಾ ಕೆಲಸಗಳು ಸಾಂಗವಾಗಿ ನಡೆಯುತ್ತೆ ಅಂತಕ್ಕಂಥ ಪ್ರತೀತಿ ಇದೆ ಹಾಗಾಗಿ ನಮಗೂ ಕೂಡ ಅದು ನಮಗೆ ಅನಿಸಿತ್ತು ಹಾಗಾಗಿ ನಾವು ಸರ್ಕಾರವನ್ನ ಅಂದರೆ ಪೊಲೀಸ್ ಆಯುಕ್ತರನ್ನ ನಾವು ಕೇಳಿಕೊಂಡಿದ್ದೇವೆ ಅದಕ್ಕೆ ಬೇಕಾದಂತಹ ಪೂರಕವಾದ ಸುರಕ್ಷತಾ ಏನೇನು ಬೇಕೋ ಅದಕ್ಕೆ ಫೈರ್ ಎಸ್ಟಿಂಗುಷರ್ಸ್ ಆಗ್ಬೋದು ಅಗ್ನಿಶಾಮಕ ದಳ ಇರಬಹುದು ಆ್ಯಂಬುಲೆನ್ಸ್ ಇರ್ಬೋದು ಎಲ್ಲರಿಗೂ ಕೂಡ ನಾವು ಈಗಾಗಲೇ ಹೇಳಿಕೊಂಡು ಅವರನ್ನ ನಾವು ಸಜ್ಜುಗೊಳಿಸಿದ್ದೇವೆ ಸರ್ ದಿನ ಪರ್ಮಿಷನ್ ಕೊಟ್ಟರೆ ನಿಮ್ಮ ಸಿಬ್ಬಂದಿ ಇರ್ತಾರೆ ಖಂಡಿತವಾಗ್ಲೂ ನನ್ನ ಸಿಬ್ಬಂದಿ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಸಿಬ್ಬಂದಿ ಇದ್ದಾರೆ ಈಗಾಗಲೇ ನಾವು ಈಗ ಎರಡು ಅಗರಬತ್ತಿಯನ್ನು ನೂರ ಹನ್ನೊಂದು ಅಡಿ ಎರಡು ಅಗರಬತಿಯನ್ನು ಈಗಾಗಲೇ ನಾನು ಗೋವಾ ಸರ್ಕಾರಕ್ಕೂ ಮಹಾರಾಷ್ಟ್ರ ರಾಷ್ಟ್ರ ಸರ್ಕಾರಕ್ಕೂ ಈಗಾಗಲೇ ನಾವು ಕಳಿಸ್ಕೊಟ್ಟಿದ್ದೇವೆ ಅಲ್ಲಿ ಈಗಾಗಲೇ ನಮಗೆ ಪರ್ಮಿಷನ್ ಸಿಕ್ಕಿದೆ ನನ್ನ ಕೊಲೀಗ್ಸು ಮೂರು ಮೂರು ಆರು ಜನ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ರೌಂಡ್ ದ ಕ್ಲಾಕ್ ಸೆಕ್ಯುರಿಟಿ ಗಾರ್ಡ್ಗಳನ್ನು ಹಾಕ್ಕೊಂಡು ಯಾವುದೇ ಅವಘಡ ಆಗದಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಅಂತ ನಾವು ಹೇಳಿದ್ದೇವೆ ದೇವರ ಆ ರಾಮನ ಒಂದು ಇಚ್ಛೆಯಂತೆ ಹೇಗೆ ನಡೆಯುತ್ತೆ ಅನ್ನೋದು ನಾವು ಕಾದು ನೋಡ್ತಾ ಇದ್ದೇವೆ ಒಟ್ಟು ಇದು ಇಪ್ಪತ್ನಾಲ್ಕು ದಿನ ಉರಿಯುವಂಥ ನೂರ ಹನ್ನೊಂದು ಅಡಿ ಉದ್ದದ ಅಗರಬತ್ತಿ ಆದರೆ ಈ ಅಗರಬತ್ತಿಯನ್ನು ಇಡೋದಕ್ಕೆ ಪೊಲೀಸರು ಕೊಟ್ಟಿರುವಂಥದ್ದು ಕೇವಲ ಎರಡು ತಾಸುಗಳ ಅನುಮತಿ ಅಂದರೆ ಎರಡು ತಾಸುಗಳಲ್ಲಿ ಇದನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಬಹಳ ಭಕ್ತಿಯಿಂದ ಬಹಳ ಪ್ರೀತಿಯಿಂದಾಗಿ ಇದನ್ನು ನೂರ ಹನ್ನೊಂದು ಅಡಿಯ ಅಗರಬತ್ತಿಯನ್ನು ಇವರು ರೂಪಿಸಿರುವಂಥದ್ದು ಯಾವುದೇ ರೀತಿಯಂಥ ಯಾರಿಗೂ ತೊಂದರೆ ಆಗುವಂಥ ಪ್ರಶ್ನೆಗಳೇ ಇಲ್ಲ ಇಪ್ಪತ್ನಾಲ್ಕು ದಿನವೂ ಕೂಡ ಇದನ್ನು ಇಟ್ಟರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಕೂಡ ಆಗೋದಿಲ್ಲ ಅದನ್ನು ನೋಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನೂ ಮಾಡ್ಕೊಂಡಿದ್ದಾರೆ ಯಾವ ಕಾರಣಕ್ಕೋಸ್ಕರವಾಗಿ ಇದನ್ನು ಎರಡೇ ತಾಸುಗಳಲ್ಲಿ ತೆಗೆದ ಇಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದೇ ಅರ್ಥ ಇಲ್ಲ ಒಂದು ಕಡೆಯಲ್ಲಿ ಜನರಿಗೆ ತೊಂದರೆ ಆಗಿಬಿಡುತ್ತೆ ಅಗರಬತ್ತಿ ಉರಿದ್ರೆ ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಕೇಳಿದ್ದೇ ಮೊದಲಿರ್ಬೇಕೇನೋ ನಾವು ಯಾಕೆಂದರೆ ಇದೇನು ಬೆಂಕಿ ಅಲ್ಲ ಆದರೂ ಕೂಡ ಮೈಸೂರು ಪೊಲೀಸರಿಗೆ ಯಾವ್ಯಾವ ಲೆಕ್ಕಾಚಾರಗಳೇ ಗೊತ್ತಾಗ್ತಾ ಇಲ್ಲ ನೂರ ಹನ್ನೊಂದು ಅಡಿ ಉದ್ದದ ಇಪ್ಪತ್ನಾಲ್ಕು ದಿನ ಉರಿಯುವಂತಹ ಅಗರಬತ್ತಿಯನ್ನು ಕೇವಲ ಎರಡು ತಾಸುಗಳಲ್ಲಿ ನೀನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ರೀತಿಯಂಥ ಷರತ್ತನ್ನು ಹಾಕಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿಗೆ ಮೈಸೂರಲ್ಲಿ ಶ್ರೀರಾಮನ ಸಂಭ್ರಮಾಚರಣೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಡ್ಡಿಗಳು ಎದುರಾಗ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್ ಪಬ್ಲಿಕ್ ಟಿ ವಿ ಮೈಸೂರು